ಕ್ರಮ ಹೌದು. ಹಳೆಯ ಮುದುಕ, ಈ ಕುರುಕುಲದಲ್ಲಿಯೇ ನಾನು ಹಿರಿಯ. ಹೌದೌದು, ಅಷ್ಟು ಹಳೆಯವ, ಅತ್ಯಂತ ಎಳೆಯ ಹುಡುಗ. ಅಪೂರ್ವ ಸಂಗಮ ಇಲ್ಲಿಯವರೆಗೆ ನಿನ್ನನ್ನು ಎತ್ತಿ ಆಡಿಸಬೇಕು, ತೋಳೆ ತೊಟ್ಟಿಲಾಗಿಸಿ ನಿನ್ನನ್ನು ತೂಗಬೇಕು, ತೊಡೆಯ ಮೇಲೆ ನಿನ್ನನ್ನು ಮಲಗಿಸಿ ನಿನ್ನ ಬಾಲ ಲೀಲೆಯನ್ನ ಕಣ್ಣು ತುಂಬ ಕಾಣಬೇಕು ಎನ್ನುವಂತ ಅಪೇಕ್ಷೆ ನನಗಿತ್ತು. ಅವಕಾಶ ಆಗಲಿಲ್ಲ. ಆದರೆ ಅದ್ಯಾವುದಕ್ಕೂ ಅವಕಾಶ ಇಲ್ಲದೆ ಇದ್ರು ಒಂದೇ ಕ್ಷೇತ್ರದಲ್ಲಿ ಒಂದೇ ಉದ್ಯಮದಲ್ಲಿ ನಾನು ನೀನು ಮುಖಾಮುಖಿಗಳಾಗುವಂತ ಒಂದು ಅವಕಾಶ ಆದರೂ ಸಿಕ್ಕಿದಲ್ಲ, ಅದು ಬಹಳ ಸಂತೋಷ ನೋಡು. ಮಗು ಅಜಯ ಅಭಿಮನ್ಯು, ನಿನ್ನ ಕುರಿತಾಗಿ ನಾನು ಸಾಕಷ್ಟು ಕೇಳಿದ್ದೇನೆ. ಓಹೋ, ಗರ್ಭದಲ್ಲಿಯೇ ಹೂ ಹಾಕಿದವನಂತೆ ನೀನು. ಈಗ ಎಚ್ಚರ ಆದ ಮೇಲೆ ಆ ರೀತಿ ಹೂ ಹಾಕೊಂಡು ಬಿಟ್ಟಿದ್ದೀಯ ನೀನು. ಬರೇ ಹೂ ಅಲ್ಲ, ಆವಾಗ ಆಗಲ್ಲ, ಗರ್ಭದಲ್ಲಿ ನಿನ್ನ ಮಾವ ಕತೆ ಹೇಳ್ತಾ ಇದ್ದಂತೆ, ನಿನ್ನ ಅಮ್ಮ ಕತೆ ಕೇಳ್ತಾ ಇದ್ಲಂತೆ, ಒಂದು ಸಂದರ್ಭದಲ್ಲಿ ಅಂದ್ಯಂತೆ. ಈಗ ಹೂ ಹಾಕುವುದಿಲ್ಲ, ಯಾಕೆ ಕೇಳಿದ್ರೆ ಹಾಗೆ ಹಾಕುವಂತ ವಿಷಯ ಯಾರು ಹೇಳುವವರೇ ಇಲ್ಲ, ಅದ್ರಿಂದ ಹೂ ಹಾಕುವುದಿಲ್ಲ. ಯಾಕೆ ಹೇಳುವುದಿಲ್ಲ? ಆ ವಿಷಯ ನೀನು ಕೇಳ ಆಗಿದೆ, ಅದಕ್ಕಾಗಿ ಮತ್ತೆ ಯಾರು ಹೇಳುವುದಿಲ್ಲ. ಬಾಕಿ ಹೇಳಿದ್ದಕ್ಕೆ ಹೂ ಹಾಕುವ ಕೆಲಸ ಬಿಟ್ಟಿದ್ದೇನೆ. ಬಿಟ್ಟಿದ್ದೀಯ, ಆದ್ರೆ ನಿನ್ನ ಹೋರಾಟದ ಚಮತ್ಕೃತಿಯನ್ನ ಅಜ್ಜ ನಾನು ನಿಲ್ಲಿಸ್ತೇನೆ, ಬಿಡುವುದಿಲ್ಲ. ಹೊಟ್ಟೆ ತುಂಬಿ ಹೋಯ್ತು ನನಗೆ. ನಮ್ಮ ಮನಸ್ಸಿನಲ್ಲಿ ಹುಟ್ಟಿದ ಯಾವ ಗಂಡು ಮಕ್ಕಳಿಗೂ ನನ್ನ ಸಮ್ಮುಖದಲ್ಲಿ ನಿಂತು ಇಷ್ಟು ಹೇಳುವ ಗಂಡಿ ಅದೇ ಬರಲಿಲ್ಲ. ನನ್ನ ಮರಿಮಗನಿಗೆ ಈ ಗಂಡದೇ ಬಂತಲ್ಲ. ಕೆಲವು ತಲೆಮಾರೇ ಆಗಿ ಹೌದು, ಅಜ್ಜಂದು ಮೊಮ್ಮಗನಿಗೆ ಬರುವುದಿಲ್ಲ. ಹೌದು, ಕೆಲವು ಸಂದರ್ಭದಲ್ಲಿ ಮರಿ ಮಕ್ಕಳವರೆಗೂ ಮುಂದುವರೆದು ಬಿಡುತ್ತದೆ ಅಲ್ವಾ? ಹಾಗೆ ನಮ್ಮ ಮನಸ್ಸಿನಲ್ಲಿ ಹೀಗಾಗಿದೆ ನೋಡು. ಆದ್ರೆ ಏನು ಮಾಡೋಣ, ಅಷ್ಟು ಸುಲಭ, ಅಷ್ಟು ಸುಲಭ. ಹಾಗಾದ್ರೆ ಏನು ಧರ್ಮಕ್ಕೆ ಆಯುಷ್ಯವನ್ನು ನಾನು ಕಳೆದದ್ದು ಅಂತ ಮಾಡಿದೀಯ? ನೀರು ಗೊಬ್ಬರ ಹಾಕದೆ ಇದು ಧರ್ಮಕ್ಕೆ ಬೆಳೆದದ್ದು ಅಂತ ಮಾಡಿದೀಯ? ಜ್ಞಾನದ ಪ್ರತೀಕ. ಅಷ್ಟು ನಾನು ವೃದ್ಧನಾಗಿದ್ದೇನೆ. ವೃದ್ಧಿಯನ್ನ ಹೊಂದಿದ್ದು ಯಾವುದು? ಅದೇ ವೃದ್ಧತ್ವದ ಸಂಕೇತ, ಅಂದ್ರೆ ಪಕ್ವತೆಯ ಪ್ರತೀಕ ಇದು. ಇಂಥ ಪರಿಪಕ್ವಗೊಂಡಂತ ನನ್ನ ಸಮ್ಮುಖದಲ್ಲಿ ಕಾಯಿಯೂ ಅಲ್ಲ, ಹಣ್ಣು ಬಿಡು, ಎಳೆ ಮೀಡಿ ಈ ರೀತಿಯಲ್ಲಿ ನುಡಿಯುತ್ತದೆ ಅಂತ ಆದ್ರೆ ಒಂದ್ ಕಡೆ ನಗೆ, ಒಂದ ಕಡೆ ಸಿಟ್ಟು, ಏನು ಮುದುಕ 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 ಅಂತ ಏನು ಆಗದೆ ಇದ್ದವರ ಸಾಲಿಗೆ ನನ್ನನ್ನು ಸೇರಿಸ್ತಾ ಇದ್ದಾನೋ ಹೇಗೆ ಎನ್ನುವಂತ ಒಂದು ಕತಿ ಸಿಟ್ಟು ಬರ್ತದೆ ಒಮ್ಮೊಮ್ಮೆ. ಏನು ಅಂತ ಮಾಡಿದ್ದೀಯ? ಮೊಮ್ಮಗ ಹಾರುವುದು ಒಂದೇ, ಅಜ್ಜ ಊರುವುದು ಒಂದೇ. ಅಷ್ಟು ಸುಲಭ ಅಂತ ಭಾವಿಸಬೇಡ. ಮೊಮ್ಮಗ ಗರ್ಜಿಸುವುದು ಒಂದೇ, ಅಜ್ಜ ಒಂದು ಕೆಮ್ಮು ಹೊಡೆಯುವುದು. ಹೌದು, ಇಷ್ಟು ಗೊತ್ತಿದ್ರು ನೀನು ಇಷ್ಟು ಗರ್ಜನೆ ಮಾಡ್ತೀಯಲ್ಲ. ಇದ ಒಂದು ಬಾಳ ಬೇಡ, ಬತ್ತಳಿ ಕೇಳು ಬಹಳಷ್ಟು ಉಂಟು, ಬೇಡ ಒಂದು. ಒಂದೇ ಶರ ಕೀಡೆ ಕೋರ, ಇದನ್ನು ಎಳೆದು ಬಿಡುವುದು ಬೇಡ ಆಕರಣಾಂತವಾಗಿ, ಸುಮ್ಮನೆ ಹೀಗೆ ಬಿಟ್ಟರೆ ಸಾಕು. ನೀನು ಸಣ್ಣ ಮಕ್ಕಳು ತೊಟ್ಟಲಲ್ಲಿ ನಿದ್ರೆ ಮಾಡಿದಾಗ ನೆಲದ ಮೇಲೆ ಮಲಗಿ ನಿದ್ರೆ ಮಾಡಬಹುದು, ಆ ಅಂತ ಯೋಗ್ಯತೆ ಅಜ್ಜನಿಗೆ ಉಂಟು. ಎಲ್ಲಿಯಾದರೂ ಕತಿಗೊಂಡು ನಿನ್ನ ಮಾತನ್ನು ಕೇಳಿದಾಗ ಬರುವ ಸಿಟ್ಟಿನಿಂದ ಶರಪ್ರಯೋಗ ಮಾಡಿ ನಿನ್ನನ್ನು ಘಾಸಿಗೊಳಿಸಿದೆ ಅಂತಾದರೆ, ವೀರನಾದಂತಹ ಶೂರನಾದಂತಹ ಇಂಥ ಮಗನ ತಂದೆ ಎಂದು ಮೀಸೆಯ ಮೇಲೆ ಕೈಯಾಡಿಸುತ್ತಾ ಬೀಗುತ್ತಿರುವಂತಹ ನಿನ್ನ ಅಪ್ಪನಿಗೆ ಎಷ್ಟು ನೋವಾಗ್ತವು ಎನ್ನುವಂತ ಒಂದು ಭಯವೂ ನನ್ನನ್ನು ಕಾಡ್ತಾ ಇದೆ. ಆದ್ರಿಂದ ಆಡದಷ್ಟು ಸುಲಭದಲ್ಲಿ ಯಾವುದನ್ನು ಮಾಡುವುದಕ್ಕಾಗುವುದಿಲ್ಲ. ನೀನು ಆಡಿದ್ದನ್ನು ಕೇಳಿ ನನಗೆ ಸಂತೋಷ ಆಯಿತು. ಬೇಕಾದ್ರೆ ಮನೆಗೆ ಹೋಗಿ ಹೇಳು, ಅಜ್ಜನ ಎದುರಿನಲ್ಲಿ ಹೋದೆ, ಯುದ್ಧಕ್ಕೆ ಆಹ್ವಾನಿಸಿದೆ, ಇಂಥ